ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತಥೋ ಜಯ ಮುದಿರೇತ್. ಮಹಾಗಣಪತಿಯನ್ನು, ಮಹಾಸರಸ್ವತಿಯನ್ನು ಹಾಗೂ ಸದ್ಗುರುಗಳನ್ನು ನಾವು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಪುರಾಣ ಪ್ರವಚನವನ್ನು ಮಾಡುವಂಥದ್ದು ನಮ್ಮ ಕ್ರಮ. ಹಾಗಾಗಿ ಇಂದು ಧರ್ಮರಾಜನಿಗೆ ಹೇಗೆ ಶಾಪ ಬಂದು ಆತ ವಿದುರನಾಗಿ ಹುಟ್ಟಿದ ಎಂಬುದನ್ನು ನಾವು ತಿಳಿದುಕೊಳ್ಳುವುದಾದರೆ, ಮುಖ್ಯವಾಗಿ ಮಾಂಡವ್ಯ ಮಹರ್ಷಿಯ ಶಾಪದಿಂದ ಯಮಧರ್ಮನು ಶೂದ್ರಯೋನಿಯಲ್ಲಿ ವಿದುರನಾಗಿ ಹುಟ್ಟಿದ ಎಂಬುದು ಅಲ್ಲಿ ಪುರಾಣದಲ್ಲಿ ಹೇಳಲ್ಪಡುತ್ತದೆ. ಅಂದರೆ ಧರ್ಮೋ ವಿದುರರೂಪೇಣ ಶಾಪಸ್ತಸ್ಯ ಮಹಾತ್ಮನಃ. ಹಾಗೆ ಈ ವಿಚಾರಗಳು ಬಂತು ಅಂದರೆ, ಹಿಂದೆ ಮಾಂಡವ್ಯನೆಂಬಂತಹ ಪ್ರಖ್ಯಾತನಾದಂತಹ ಬ್ರಾಹ್ಮಣನೊಬ್ಬನಿದ್ದ. ಆತನು ಬಹಳ ಶ್ರೇಷ್ಠವಾದಂತಹ ತಪಸ್ವಿಯಾಗಿದ್ದನು, ಹಾಗೆ ಧರ್ಮಜ್ಞನೂ ಕೂಡ ಇದ್ದನು. ತನ್ನ ಆಶ್ರಮದ ಸಮೀಪದಲ್ಲಿ ಇದ್ದಂತಹ ವೃಕ್ಷಛಾಯೆಯಲ್ಲಿ ಎರಡು ಕೈಗಳನ್ನು ಆತ ಮೇಲಕ್ಕೆ ಎತ್ತಿಕೊಂಡು ಒಂದು ಕಾಲಿನಲ್ಲಿ ನಿಂತು ಮೌನ ವ್ರತವನ್ನು ಆಚರಿಸುತ್ತಾ ಆತ ಭಗವಂತನನ್ನು ಕುರಿತು ತಪಸ್ಸನ್ನು ಆಚರಿಸುತ್ತಿದ್ದನು. ಇಂತಹ ಕಠಿಣವಾದಂತಹ ತಪಸ್ಸನ್ನು ಈತ ಆಚರಿಸುತ್ತಿರುವಂತಹ ಸಂದರ್ಭದಲ್ಲಿ ಒಂದು ದಿನ ಅವನ ಆಶ್ರಮದ ಸಮೀಪಕ್ಕೆ ಹಲವಾರು ಮಂದಿ ಕಳ್ಳರು ಬಂದು ಆತರು ಕಳೆದುಕೊಂಡಂತಹ ನಗ ನಾಣ್ಯಗಳೊಂದಿಗೆ ಆತನ ಆಶ್ರಮದಲ್ಲಿ ಬಂದು ಅಡಗಿ ಕುಳಿತುಕೊಳ್ತಾರೆ. ಯಾಕಂದರೆ ಈತ ತಪಸ್ಸಿನಲ್ಲಿ ನಿರತನಾಗಿದ್ದ, ಈತನಿಂದ ಏನೂ ತೊಂದರೆ ಇಲ್ಲಂತ. ಹಾಗಾದರೆ ಅಡಗಿ ಕುಳಿತುಕೊಳ್ಳಿಕ್ಕೆ ಕಾರಣ ಏನಂದರೆ, ಹಿಂದಿನಿಂದ ರಾಜಭಟರು ಅವರನ್ನು ಅಟ್ಟಿಸಿಕೊಂಡು ಬಂದ ಕಾರಣ ತಮ್ಮನ್ನು ರಕ್ಷಿಸಿಕೊಳ್ಳಿಕ್ಕಾಗಿ ಈ ಮಹರ್ಷಿಯ ಆಶ್ರಮದಲ್ಲಿ ಆಶ್ರಯವನ್ನು ಅಲ್ಲಿ ಪಡೆದುಕೊಳ್ತಾರೆ. ರಾಜಭಟರೇನು ಆಶ್ರಮದ ಸಮೀಪಕ್ಕೆ ಬಂದು ಮರದ ಕೆಳಗೆ ಮೌನವಾಗಿ ಕುಳಿತಿದ್ದಂತಹ ಮುನಿಯನ್ನು ಕಂಡು ಅಲ್ಲಿ ವಿನೀತರಾಗಿ ಅಲ್ಲಿ ಪ್ರಶ್ನೆ ಮಾಡ್ತಾರೆ, ಈ ಕಡೆ ಏನಾದರೂ ಕಳ್ಳರು ತಾವು ಕದ್ದಂತಹ ಸರಂಜಾಮುಗಳೊಡನೆ ನಗ ನಾಣ್ಯಗಳೊಡನೆ ಬಂದದ್ದನ್ನು ನೀವೇನಾದರೂ ಕಂಡಿದ್ದೀರಾ? ಹಾಗಾಗಿ ದಯವಿಟ್ಟು ಈ ವಿಚಾರವನ್ನು ತಿಳಿಸಿ ಅಂತ ಕೇಳಿಕೊಂಡಂಥ ಸಂದರ್ಭದಲ್ಲಿ ಈತ ಮೌನ ವ್ರತವನ್ನು ಆಚರಿಸುತ್ತಿದ್ದಂಥ ಕಾರಣದಿಂದ ಯಾವುದೇ ರೀತಿಯಾದಂಥ ಪ್ರತ್ಯುತ್ತರವನ್ನು ನೀಡಲಿಲ್ಲ. ಸ್ವಾಭಾವಿಕವಾಗಿಯೇ ಅಲ್ಲಿ ರಾಜಭಟರಿಗೆ ಸಂಶಯ ಉಂಟಾಗ್ತದೆ. ಆಶ್ರಮವನ್ನು ಶೋಧಿಸ್ತಾರೆ. ಶೋಧಿಸಿದಾಗ ಕಳ್ಳರು ತಾವು ಕದ್ದ ಮಾಲಿನೊಂದಿಗೆ ಸಿಕ್ಕಿಬೀಳ್ತಾರೆ. ಈತ ಮಾತನ್ನು ಆಡದೇ ಇದ್ದ ಕಾರಣ ಈ ತಪಸ್ಸನ್ನು ಆಚರಿಸುತ್ತಿದ್ದ ಮುನಿಯೂ ಕೂಡ ಕಳ್ಳನ ನಾಯಕನಿರಬೇಕೆಂದು ಸಂಶಯವನ್ನು ಪಟ್ಟುಕೊಂಡು ಆತನನ್ನು ಸಹಿತ ಅಲ್ಲಿ ರಾಜರ ಕಡೆಗೆ ಕರೆದುಕೊಂಡು ಹೋಗಿ ನಿಲ್ಲಿಸುವಂಥದ್ದು. ಹೀಗೆ ಸೆಳೆದು ಆಗ ರಾಜನು ಕೂಡ ಅಲ್ಲಿ ಸಾಕ್ಷಿ ಸಹಿತವಾಗಿ ಇವರು ಸಿಕ್ಕಿಬಿದ್ದಂಥ ಸಂದರ್ಭದಲ್ಲಿ ಶೂಲಕ್ಕೆ ಏರುವಂಥ ಶಿಕ್ಷೆಯನ್ನು ಅಲ್ಲಿ ಪ್ರಕಟ ಮಾಡಿಬಿಡುವಂಥದ್ದು. ಹಾಗಾದರೆ ನಮ್ಮ ಮನಸ್ಸಿನಲ್ಲಿ ಬರಬಹುದು, ಒಂದು ಕಳ್ಳತನ ಮಾಡಿದ್ದಕ್ಕೆ ಶೂಲಕ್ಕೇರಿಸು ಅಂದರೆ, ಶೂಲಕ್ಕೇರಿಸುವುದಂದರೆ ಮರಣದಂಡ ಶಿಕ್ಷೆ. ಹಿಂದಿನ ರಾಜರ ಕಾಲದಲ್ಲಿ ಈ ರೀತಿಯಾದಂಥ ಶಿಕ್ಷೆ ವಿಧಿಸಿದ್ರು. ಹಾಗಾದರೆ ಇಂತಹ ಒಂದು ಶಿಕ್ಷೆಯನ್ನು ಅಲ್ಲಿ ಮಹರ್ಷಿಗೂ ಸೇರಿದಂತೆ ಕಳ್ಳರಿಗೂ ಅಲ್ಲಿ ವಿಧಿಸಲ್ಪಡುತ್ತದೆ. ಹಾಗಾಗಿ ಇಲ್ಲಿ ನಾವು ಗಮನಿಸಬೇಕಾದ್ದು ಜ್ಞಾನ ಅಂತ ಹೇಳುವಂಥದ್ದು ಎರಡು ಪ್ರಕಾರ. ಕಳ್ಳರನ್ನು ಕರೆದುಕೊಂಡು ಬಂದ, ಅಂತಹ ಸಂದರ್ಭದಲ್ಲಿ ಮಹರ್ಷಿಯನ್ನೂ ಕರೆದುಕೊಂಡು ಬಂದ. ಹೀಗೆ ಬಂದಂತಹ ಸಂದರ್ಭದಲ್ಲಿ ಇಬ್ಬರಿಗೂ ಒಂದೇ ತೆರನಾದಂತಹ ಶಿಕ್ಷೆಯನ್ನು ವಿಧಿಸುವುದು ಯಾವ ನ್ಯಾಯ ಎಂಬುದನ್ನು ನಾವು ವಿಮರ್ಶೆ ಮಾಡುವುದಾದರೆ, ಮನುಷ್ಯನಿಗೆ ನಾವು ಎಷ್ಟೇ ಆಲೋಚನೆ ಮಾಡಿದರೂ, ಎಷ್ಟೇ ನಾವು ವಿದ್ಯಾವಂತರಾದರೂ, ಜ್ಞಾನಿಗಳಾದರೂ ಕೂಡ ನಮಗೆ ಎಲ್ಲ ರೀತಿಯಾದಂತಹ ಸತ್ಯವನ್ನು ವಿಮರ್ಶೆ ಮಾಡಲಿಕ್ಕೆ ಸಾಧ್ಯವಿಲ್ಲ, ಕಂಡುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಜ್ಞಾನವು ಎರಡು ಪ್ರಕಾರವಾಗಿರುತ್ತದೆ. ಒಂದು ತೋರುವ ಸತ್ಯದ ಜ್ಞಾನ, ಕಣ್ಣಿಗೆ ಕಾಣುವಂಥ ಸತ್ಯ. ಹೋ, ಇದು ಕದ್ದುಕೊಂಡು ಬಂದಿದ್ದಾನೆ, ಅದಕ್ಕೆ ಬೇಕಾದಂತಹ ಸಾಕ್ಷಿ ಇದ್ದಾನೆ, ಹಾಗಾಗಿ ಶಿಕ್ಷೆ ಕೊಟ್ಟು ಬಿಡಿ, ರಾಜನ ಕರ್ತವ್ಯ ಮುಗಿಯಿತು. ಇನ್ನು ಎರಡನೆಯದಾಗಿ ಇರುವ ಸತ್ಯದ ಜ್ಞಾನ, ನಿಜವಾಗಿ ಅಲ್ಲಿ ಏನಿದೆ ಅದಕ್ಕೆ ಹೇಳುವುದು, ತಣ್ಣೀರನ್ನಾದರೂ ತಣಿಸಿಕೊಡಬೇಕು ಎಂಬಂಥ ಮಾತು ಬಂದದ್ದು ಅದಕ್ಕಾಗಿ. ಇರುವ ಸತ್ಯದ ಜ್ಞಾನ, ತೋರುವ ಸತ್ಯವನ್ನೇ ನೆಚ್ಚಿಕೊಂಡು ಕುಳಿತವನು ಇರುವ ಸತ್ಯವನ್ನು ಅಲ್ಲಿ ಅರಿಲಿಕ್ಕೆ ಕಷ್ಟ. ರಾಜನಿಗೂ ಕೂಡ ಇಲ್ಲಿ ಅದೇ ರೀತಿ ಆಗ್ತದೆ. ಹಾಗಾಗಿ ಅವರಿಗೆ ಶಿಕ್ಷೆಯನ್ನು ಪ್ರಕಟಿಸಿ
ಆ ಮುನಿಯನ್ನು ಕೂಡ ಅಲ್ಲಿ ಶೂಲಕ್ಕೆ ಏರಿಸಲಾಯಿತು. ತಮ್ಮ ಕರ್ತವ್ಯವನ್ನು ಮಾಡಿ ರಾಜಭಟರು ಅಲ್ಲಿ ಹೊರಟು ಹೋಗ್ತಾರೆ. ಆದರೆ ಯೋಗಾನಿಷ್ಠನಾದಂತಹ ಮಹರ್ಷಿಯು ಬಹಳ ಕಾಲದವರೆಗೂ ಆಹಾರವಿಲ್ಲದಿದ್ದರು ಶೂಲರೂಢನಾಗಿಯೇ ಜೀವಂತವಾಗಿ ಅಲ್ಲಿ ಉಳಿದು ಬಿಟ್ಟನು. ಉಳಿದದ್ದು ಮಾತ್ರವಲ್ಲ, ಯೋಗ ಬಲದಿಂದ ಪ್ರಾಣವನ್ನು ಉಳಿಸಿಕೊಂಡು ಅಲ್ಲಿ ತಪಸ್ಸನ್ನು ಆಚರಿಸಲಿಕ್ಕೆ ಪ್ರಾರಂಭ ಮಾಡಿದ, ತಪಸ್ಸನ್ನು ಮುಂದುವರಿಸಿಬಿಟ್ಟ. ಹಾಗಿದ್ದಾಗ ಅವನ ತಪಸ್ಸಿನ ಪ್ರಭಾವ ಅಂತ ಹೇಳುವಂಥದ್ದು ಇಡೀ ಆಶ್ರಮದಲ್ಲಿ ಅಲ್ಲಿ ಪಸರಿಸಿತು. ಇತರ ಮಹರ್ಷಿಗಳು ಕೂಡ ಆ ತಪಯದ ಬಾಧೆ ಅಂತ ಹೇಳುವಂಥದ್ದು ಅಲ್ಲಿ ಉಂಟಾಯಿತು. ಹಾಗಿರುವಾಗ ಈ ಮಹರ್ಷಿಯನ್ನು ಕಾಣಬೇಕು, ಯಾರು ಈತ ಎಂಬುದನ್ನು ಕಂಡುಕೊಳ್ಳುವುದಕ್ಕಾಗಿ ರಾತ್ರಿಯ ವೇಳೆಯಲ್ಲಿ ಪಕ್ಷಿಯ ರೂಪವನ್ನು ಧರಿಸಿ ಶೂಲಧಾರಿಯಾಗಿದ್ದಂಥ ಶೂಲರೂಢನಾಗಿದ್ದಂತಹ ಯೋಗನಿಷ್ಠನಾದಂಥ ಮಾಂಡವ್ಯ ಮಹರ್ಷಿಯ ಬಳಿಗೆ ಬಂದು ಅವರು ಸಂವಾದವನ್ನು ಮಾಡ್ತಾರೆ. ಯಾಕಂದರೆ ಮಹರ್ಷಿಗಳಿಗೆ ರೂಪವನ್ನು ಬದಲಾಯಿಸುವಂಥ ಶಕ್ತಿ ಉಂಟು. ಅದೇ ಪ್ರಕಾರವಾಗಿ ಇಲ್ಲಿ ಬಂದು ನೋಡಿದಾಗ ಈತ ಶೂಲರೂಢನಾಗಿದ್ದ, ಎಲ್ಲಿಯೂ ಹೋಗಲಾರದಂಥ ಸ್ಥಿತಿಯಲ್ಲಿ ಇದ್ದ. ಹಾಗಿರುವಾಗ ಕನಿಕರಗೊಂಡಂತಹ ಮಹರ್ಷಿಗಳು ಪ್ರಶ್ನೆ ಮಾಡ್ತಾರೆ, ಬ್ರಾಹ್ಮಣ ಉತ್ತಮರೇ, ನಿನ್ನೀ ದುರಸ್ತಿಗೆ ಕಾರಣವೇನು? ಇಂತಹ ಕಠಿಣ ತಪಸ್ಸನ್ನು ಮಾಡುತ್ತಿದ್ದ ನಿನಗೆ ಯಾಕೆ ಈ ರೀತಿಯಾದಂಥ ಶಿಕ್ಷೆ ಉಂಟಾಗಲಿಕ್ಕೆ ಕಾರಣ ಏನು ಎಂದು ಪ್ರಶ್ನೆ ಮಾಡಿದಾಗ ಅಲ್ಲಿ ಮಾಂಡವ ಮಹರ್ಷಿಯು ಪ್ರಶ್ನೆ ಮಾಡಿದಂತಹ ತಪೋಧನರನ್ನು ಕುರಿತು ಅಲ್ಲಿ ಹೇಳ್ತಾನೆ, ಮುನಿ ಸತ್ತಮರೆ, ಇದಕ್ಕೆ ನಾನು ಯಾರನ್ನು ತಾನೇ ನಿಂದಿಸಲಿ? ನನಗೆ ಯಾರೂ ಅಪರಾಧ ಮಾಡಿರುವುದಿಲ್ಲ ಎಂದು ಅಲ್ಲಿ ಹೇಳಿ ಅವರನ್ನು ಸಮಾಧಾನದ ಮಾತುಗಳನ್ನಾಡಿ ಅಲ್ಲಿ ಕಳುಹಿಸಿಬಿಡ್ತಾನೆ. ಆದರೆ ಹೀಗಿರುವಂತಹ ಸಂದರ್ಭದಲ್ಲಿ ಅನುದಿನವೂ ನಗರ ಪರ್ಯಟನವನ್ನು ಮಾಡುತ್ತಿದ್ದಂತಹ ಆ ರಾಜಭಟರು ಮುಂದೊಂದು ದಿನ ಇಲ್ಲಿಗೆ ಬಂದಂತಹ ಸಂದರ್ಭದಲ್ಲಿ ತಾವು ಶೂಲಕ್ಕೆ ಏರಿಸಿದಂತಹ ಆ ಅಣಿಮಾಂಡವ್ಯನು ಶೂಲಾರೂಢನಾಗಿ ತಪಸ್ಸನ್ನು ಆಚರಿಸುತ್ತಾ ಬದುಕಿರುವುದನ್ನು ಕಂಡು ಅಲ್ಲಿ ಅಚ್ಚರಿಗೊಳ್ತಾರೆ, ಅಲ್ಲಿ ದಿಗ್ಭ್ರಮೆಗೊಳ್ತಾರೆ. ಹೀಗೆ ದಿಗ್ಭ್ರಮೆಗೊಂಡಂತಹ ಅವರು ಅಲ್ಲಿ ಓಡೋಡಿ ಬಂದು ರಾಜನಲ್ಲಿ ಅಲ್ಲಿದ್ದಂತಹ ವಿಷಯವನ್ನು ಅಲ್ಲಿ ಅರಿಯುವಂಥದ್ದು, ನಾವು ಶೂಲಕ್ಕೇರಿಸಿದಂತಹ ಕಳ್ಳ ಇನ್ನೂ ಸತ್ತಿಲ್ಲ, ಅವನು ಶೂಲರೂಢನಾಗಿ ಕಣ್ಣು ಮುಚ್ಚಿ ಏನೋ ತಪಸ್ಸನ್ನು ಮಾಡುತ್ತಿದ್ದಾನೆ. ರಾಜನು ಕೂಡ ಅಲ್ಲಿ ಈ ವಿಚಾರವನ್ನು ತಿಳಿದು ಗಾಬರಿಗೊಳ್ತಾನೆ. ತನ್ನ ಆಪ್ತರನ್ನು ಹಾಗೂ ಮಂತ್ರಿಗಳನ್ನು ರಾಜ ಪುರೋಹಿತರನ್ನೆಲ್ಲ ಕರೆಸಿಕೊಂಡು ಈ ಬಗ್ಗೆ ವಿಚಾರ ವಿನಿಮಯವನ್ನು ಮಾಡಿ ರಾಜ ವೈದ್ಯರನ್ನು ಜೊತೆಯಲ್ಲಿ ಕೂಡಿಕೊಂಡು ಸೀಮಿತವಾದಂತಹ ಪರಿವಾರವನ್ನು ಜೊತೆಯಲ್ಲಿ ಕರೆದುಕೊಂಡು ಆ ಸ್ಥಳಕ್ಕೆ ಭೇಟಿ ಕೊಟ್ಟು ಅಲ್ಲಿ ಆ ಮಹರ್ಷಿಯು ತಪಸ್ಸನ್ನು ಆಚರಿಸುತ್ತಿದ್ದನ್ನು ಕಂಡು ಆತನ ಮುಖದ ತೇಜಸ್ಸನ್ನು ಕಂಡು ಈತ ನಿಜಕ್ಕೂ ಮಹಿಮನೇ ಎಂಬುದನ್ನು ಅರಿತು ಆದ್ಯಪಾದ್ಯಾದಿಗಳಿಂದ ಆತನನ್ನು ಸತ್ಕರಿಸಿ ಆತನನ್ನು ಗೌರವಿಸಿ ಹಾಗೂ ಅಂಗಲಾಚಿತ್ತ ಅಲ್ಲಿ ಹೇಳ್ತಾನೆ, ನನಗೆ ಬೇರೆ ಯಾವುದೇ ರೀತಿಯಾದಂಥ ದಾರಿ ಇರಲಿಲ್ಲ, ಆವಾಗ ಏನೋ ಮಾಡಿಬಿಟ್ಟೆ, ನನ್ನ ಅಪರಾಧವನ್ನು ಮನ್ನಿಸಬೇಕು ಎಂಬುದಾಗಿ ಅಲ್ಲಿ ಕೇಳಿಕೊಂಡಂಥ ಸಂದರ್ಭದಲ್ಲಿ ಆಗ ಮಹರ್ಷಿಯು ಅಲ್ಲಿ ಯಾವುದೇ ರೀತಿಯಾದಂಥ ಕ್ರೋಧವನ್ನು ಕೋಪವನ್ನು ರಾಜನ ಮೇಲೆ ಕೊಡದೆ ನೀನು ರಾಜನ ವಿಷಯದಲ್ಲಿ ಒಡನೆ ಪ್ರಸನ್ನನಾಗಿ ಆತನನ್ನು ಆಶೀರ್ವದಿಸಿ ಕಳಿಸ್ತಾನೆ. ನಿನ್ನಿಂದ ನನಗೆ ಅಪರಾಧವಾಗಲಿಲ್ಲ, ಅದಕ್ಕೇನೋ ಬೇರೆ ಕಾರಣ ಇದೆ, ನೀನು ಚಿಂತೆ ಮಾಡುವುದು ಬೇಡ ಎಂಬುದಾಗಿ ಹೇಳಿದಂಥ ಸಂದರ್ಭದಲ್ಲಿ ಶೂಲಕ್ಕೇರಿಸಿದ್ದ ಮಹರ್ಷಿಯನ್ನು ಮಹರ್ಷಿಯ ದೇಹಕ್ಕೆ ಕುಂಟಾಗದ ರೀತಿಯಲ್ಲಿ ಶೂಲದಿಂದ ಬೇರ್ಪಡಿಸಬೇಕು ಅಂತ ಆ ರಾಜನಿಗೆ ಇಚ್ಛೆಯಾಗಿ ಅವನನ್ನು ಶೂಲದಿಂದ ಬಿಡಿಸಬೇಕೆಂಬುದ ಸರ್ವ ರೀತಿಯ ಪ್ರಯತ್ನವನ್ನು ಮಾಡ್ತಾನಂತೆ. ಆದರೆ ಶೂಲದಿಂದ ಬೇರ್ಪಡಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಹಾಗಾಗಿ ಮಹರ್ಷಿಯು ಬಿಡುಗಡೆಗೆ ಉಳಿದಿದ್ದಂಥ ಒಂದೇ ಮಾರ್ಗವೆಂದರೆ ಶೂಲದ ವಿಚ್ಛೇದನ. ಆ ಶೂಲವನ್ನು ಆ ದೇಹದಿಂದ ಹೊರಕ್ಕೆ ತೆಗಿಲಿಕ್ಕಂತೂ ಆಗಲಿಲ್ಲ, ಅದನ್ನು ವಿಚ್ಛೇದನ ಮಾಡುವಂಥದ್ದು. ಅದಕ್ಕಾಗಿ ಆ ರಾಜವೈದ್ಯರನ್ನು ಕುರಿತು ಈ ರೀತಿಯಾಗಿ ವಿನಂತಿ ಮಾಡಿದಂಥ ಸಂದರ್ಭದಲ್ಲಿ ಶರೀರದೊಳಗೆ ಹೊಕ್ಕಿದಷ್ಟು ಶೂಲದ ಭಾಗವನ್ನು ಬಿಟ್ಟು ಬುಡವನ್ನೇ ಕತ್ತರಿಸಲಾಯಿತು, ಅದನ್ನು ತೆಗೆಯಲಾಯಿತು. ಉಳಿದಂತಹ ಆ ಭಾಗ ಮಾತ್ರ ಶರೀರದಲ್ಲಿಯೇ ಉಳಿದುಕೊಂಡಿತು. ಹಾಗಾಗಿ ಮಹರ್ಷಿಯು ಯಾತನೆ ಇಲ್ಲದವನಂತೆ ಸ್ವೇಚ್ಛದಿಂದ ಮುಂದಕ್ಕೆ ತಿರುಗಾಡಲಿಕ್ಕೆ ಪ್ರಾರಂಭ ಮಾಡಿದಂತೆ. ಯಾಕಂದರೆ ಅವನಲ್ಲಿ ಯೋಗ ಬಲ ಇತ್ತು, ತಪಸ್ಸಿನ ಶಕ್ತಿ ಇತ್ತು. ನಮ್ಮಂಥವರಾದರೆ ಬದುಕಲು ಸಾಧ್ಯ ಇರಲಿಲ್ಲ, ಆ ರೀತಿಯಾಗಿಂತಹ ಶೂಲವನ್ನು ತುಂಡನ್ನು ದೇಹದಲ್ಲಿಟ್ಟುಕೊಂಡು ಬದುಕಲಿಕ್ಕೂ ಸಾಧ್ಯ ಇರಲಿಲ್ಲ. ಇಂತಹ ವಿಶೇಷವಾದ ಶಕ್ತಿ ಇರುವುದರಿಂದ ಮಹರ್ಷಿಗೆ ಅದು ಸಾಧ್ಯವಾಯಿತು. ಹಾಗಾಗಿ ಇತರರಿಂದ ಜಯಿಸಲು ಅಸಾಧ್ಯವಾದಂಥ ಉತ್ತಮ ಲೋಕವನ್ನು ಆ ಮಹರ್ಷಿ ಜಯಿಸಿದ ಅಂತ ಇಲ್ಲಿ ಹೇಳ್ತಾರೆ. ಹಾಗಾಗಿ ಶೂಲದ ತುಂಡು ಮಹರ್ಷಿಯ ಶರೀರದಲ್ಲಿ
ಉಳಿತಿದ್ದಾದರೂ ಮುಂದೆ ಮಹರ್ಷಿಯು ಅಲ್ಲಿ ಅಣಿಮಾಂಡವ್ಯ ಅಂತ ಹೇಳುವಂಥ ಅನ್ವರ್ಥನಾಮದಿಂದ ಅಲ್ಲಿ ಪ್ರಸಿದ್ಧಿಯನ್ನು ಪಡಿತಾನೆ. ಹಾಗೆ ಅಣಿಮಾಂಡವ್ಯನಿಗೆ ಇಲ್ಲಿ ಒಂದು ಸಂಶಯ ಬರ್ತದೆ, ಏನು ನಾನು ಹಿಂದೆ ಮಾಡಿದ ಪಾಪದ ಫಲವಾಗಿಯೇ ಇದು ಸಂಭವಿಸಿದೆ. ಅದಕ್ಕಾಗಿ ಆತ ರಾಜನನ್ನು ನಿಂದಿಸಲಿಲ್ಲ, ರಾಜನ ಮೇಲೆ ಕೋಪಗೊಳ್ಳಿಲ್ಲ, ಯಾಕಂದರೆ ಇವನಲ್ಲಿ ಜ್ಞಾನ ಇತ್ತು. ನಾವು ಮಾಡುವ ಇಂದಿನ ಈ ಒಳ್ಳೆಯ ಸ್ಥಿತಿ ಇರಲಿ ಅಥವಾ ಕೆಟ್ಟ ಸ್ಥಿತಿ ಇರಲಿ, ಅದೆಲ್ಲದಕ್ಕೂ ಯಾರೋ ಒಂದು ನೆಪಕ್ಕೆ ಕಾರಣವಾಗಿರಬಹುದು, ಆದರೆ ಅದೆಲ್ಲವನ್ನು ನಾವು ಅನುಭವಿಸುವಂಥದ್ದು ಹಿಂದಿನ ಜನ್ಮದಲ್ಲಿ ಮಾಡಿದಂತಹ ಆ ಪಾಪ ಪುಣ್ಯಗಳ ಕರ್ಮ ಅಂತೇಳುವಂಥದ್ದು ಜ್ಞಾನ ಯಾರಿಗುಂಟು, ಆಗ ನಾವು ಯಾರನ್ನೂ ನಾವು ದ್ವೇಷಿಸಲಿಕ್ಕೆ ಸಾಧ್ಯವಿಲ್ಲ. ನನ್ನ ಕೆಟ್ಟತನಕ್ಕೆ ಅಥವಾ ನನ್ನ ಕೆಡುಕಿಗೆ ಇನ್ನೊಬ್ಬ ಕಾರಣ ಅಂತ ನಾವು ದೂರಲಿಕ್ಕೆ ಸಾಧ್ಯವಿಲ್ಲ. ಆ ಜ್ಞಾನ ಇದ್ದದ್ದರಿಂದ ಈತನಿಗೆ ನಾನು ಹಾಗಾದರೆ ಈ ಶಿಕ್ಷೆಯನ್ನು ಅನುಭವಿಸಲಿಕ್ಕೆ ನಾನು ಹಿಂದಿನ ಜನ್ಮದಲ್ಲಿ ಏನು ಪಾಪ ಮಾಡಿದ್ದೆ ಅದನ್ನು ತಿಳಿದುಕೊಳ್ಳಬೇಕೆಂಬಂತಹ ಕುತೂಹಲ ಇಲ್ಲಿ ಮಹರ್ಷಿಗೆ ಉಂಟಾಯಿತು. ಹಾಗಾಗಿ ಆ ಮಹರ್ಷಿಗೆ ಕುತೂಹಲ ಉಂಟಾದಾಗ ಸಾಮಾನ್ಯರಾದಂತಹ ನಮಗೆ ಅದನ್ನು ತಿಳ್ಕೊಳ್ಬೇಕಾದ್ರೆ ಯಮಧರ್ಮರಾಜನಲ್ಲಿ ಹೋಗಬೇಕು ಅಥವಾ ಯಾರಿಗಾಗಲಿ ನಮಗೆ, ಯಾಕಂದರೆ ಈ ಆತನನ್ನು ಶಿಕ್ಷೆ ಕೊಟ್ಟು ನಮಗೆ ಕಳಿಸ್ತಾನೆ, ನೀನು ಭೂಲೋಕಕ್ಕೆ ಹೋಗಿ ಇಂಥದ್ದನ್ನೆಲ್ಲ ಅನುಭವಿಸಬೇಕು ಅಂತ. ಆದರೆ ನಮಗೆ ಕೇಳಲಿಕ್ಕೆ ಮಾತ್ರ ಶಕ್ತಿಗಿಲ್ಲ, ಆ ಸಾಮರ್ಥ್ಯ ಅಂತಿಲ್ಲ, ಆದರೆ ಈ ಮಹರ್ಷಿಗೆ ಆ ಸಾಮರ್ಥ್ಯ ಇತ್ತು. ಏನು? ತಿಳಿದು ಮಾಡಿದ ಅಪರಾಧ, ತಿಳಿಯದೇ ಮಾಡಿದ ಅಪರಾಧ, ತಿಳಿದು ತಿಳಿಯದವರಂತೆ ಮಾಡಿದಂಥ ಅಪರಾಧ, ಹಾಗೆ ಬೇಕು ಬೇಕಂತಲೇ ಇಚ್ಛಾಪೂರ್ವಕವಾಗಿ ಮಾಡಿದ ಅಪರಾಧ, ಇವೆಲ್ಲದಕ್ಕೂ ಶಿಕ್ಷೆ ಅಂತೇಳುವಂಥದ್ದು ಉಂಟು. ಆದರೆ ತಾನು ಯಾವ ಅಪರಾಧ ಮಾಡಿದ್ದಕ್ಕೆ ಈ ಶಿಕ್ಷೆ ಎಂಬುದನ್ನು ತಿಳಿದುಕೊಳ್ಳಬೇಕು ಎಂಬುದಕ್ಕಾಗಿ ಇಲ್ಲಿ ಈತನಿಗೆ ದೇಹಾವಸಾನವು ಆಗುವವರೆಗೆ ಕಾಯುವಂಥ ಪರಿಸ್ಥಿತಿ ಇರಲಿಲ್ಲ. ಯಾಕಂದರೆ ಪರಮಾತ್ಮನ ತತ್ವ ವಿಧನಾದನಂತಹ ವಿಪ್ರಶ್ರೇಷ್ಠನಾದಂಥ ಅಣಿಮಾಂಡವನು ತಪಶಕ್ತಿಯಿಂದ ಸಶರೀರನಾಗಿಯೇ ಯಮಧರ್ಮನ ಅರಮನೆಯ ಬಳಿಗೆ ತೆರಗುತ್ತಾನೆ. ಸಿಂಹಾಸನಾರೂಢನಾಗಿದ್ದಂಥ ಯಮಧರ್ಮನನ್ನು ಅಲ್ಲಿ ಹೋಗಿ ಅಲ್ಲಿ ಕೇಳ್ತಾನೆ, ಯಮಧರ್ಮ ನೀನು ನನಗೆ ಯಾಕೆ ಶೂಲಕ್ಕೆ ಹಾಕುವಂಥ ಶಿಕ್ಷೆ ಅರ್ಥಾತ್ ಮರಣದಂಡನೆಯ ಶಿಕ್ಷೆಯನ್ನು ನನಗೆ ವಿಧಿಸಿದಿ? ನೇರವಾಗಿ ಹೋಗಿ ಪ್ರಶ್ನೆಯನ್ನು ಕೇಳುವಂಥದ್ದು. ಅಂದರೆ ಧರ್ಮರಾಜನೇ, ನನಗೆ ತಿಳಿಯದೇ ಆದಂತಹ ಆ ಮಹಾ ಆದಂತಹ ಅಪರಾಧವನ್ನು ನಾನು ಏನು ಮಾಡಿದ್ದೇನೆ? ಶೂಲದ ಯಾತನೆಯನ್ನು ನಿರಂತರವಾಗಿ ಅನುಭವಿಸಬೇಕಾಗಿದೆ, ಕೂಡಲೇ ನೀನು ಇದಕ್ಕೆ ಉತ್ತರವನ್ನು ಹೇಳಬೇಕು, ನನ್ನ ತಪಶಕ್ತಿ ಎಷ್ಟಿದೆ ಎಂಬುದನ್ನು ನೀನು ಆಲೋಚನೆ ಮಾಡಬೇಕು. ಯಾಕಂದರೆ ಸಾಮಾನ್ಯ ಮನುಷ್ಯ ಅಂತ ನೀನು ನನ್ನನ್ನು ನಿರ್ಲಕ್ಷಿಸುವ ಹಾಗೆ ಇಲ್ಲ, ತಪಶಕ್ತಿಯಿಂದಲೇ ಇಲ್ಲಿ ಬಂದಿರಬೇಕಾದ್ರೆ ನನ್ನ ತಪಸ್ಸಿನ ಪ್ರಭಾವ ಎಷ್ಟೆಂಬುದನ್ನು ನೀನು ಮೊದಲು ಅರಿತುಕೊಳ್ಬೇಕು, ಆ ಎಚ್ಚರಿಕೆಯಿಂದಲೇ ನನಗೆ ನೀನು ಸಮರ್ಥವಾದಂಥ ಉತ್ತರವನ್ನು ಕೊಡಬೇಕು. ಈ ರೀತಿಯಾದಂತಹ ಪ್ರಶ್ನೆಯನ್ನು ಕೇಳಿದಂತಹ ಸಂದರ್ಭದಲ್ಲಿ ಆ ಮಹರ್ಷಿಗೆ ಯಮಧರ್ಮರಾಜನು ಹೇಳ್ತಾನೆ, ಮಹರ್ಷಿಯೇ ನೀನು ಅಪರಾಧವನ್ನೆಸಗದೆ ನಿನಗೆ ಶಿಕ್ಷೆಯನ್ನು ನಾನು ಕೊಡಲಿಲ್ಲ, ತಾನು ಮುಂದುವರೆದು ಮಾಡಿದಂತಹ ಪಾಪವನ್ನು ಎಲ್ಲರೂ ಅನುಭವಿಸಲೇಬೇಕಾಗ್ತದೆ, ಅದರಂತೆ ನೀನು ಮಾಡಿದ ಪಾಪಕ್ಕೆ ನಾನು ಶಿಕ್ಷೆಯನ್ನು ಕೊಟ್ಟದ್ದು ಸರಿ, ಹಾಗಾದರೆ ಯಾವ ಶಿಕ್ಷೆಗೆ? ಅಂದರೆ ಇಲ್ಲಿ ಯಮಧರ್ಮರಾಜ ಒಂದು ಬಹಳ ಉತ್ತಮವಾದಂತಹ ಒಂದು ಮಾತನ್ನು ಹೇಳ್ತಾನೆ, ಸ್ವಲ್ಪಮೇವ ಯಥಾದತ್ತಂ ದಾನಂ ಬಹುಗುಣಂ ಭವೇತ್ ಅಧರ್ಮ ಏವಂ ವಿಪ್ರಶ್ಯೆ ಬಹು ದುಃಖ ಫಲಪ್ರದಃ ಅಂತ. ಯಾಕಂದರೆ ಈ ಪ್ರವಚನವನ್ನು ಕೇಳುವವರು ಕೂಡ ಇದನ್ನು ಬಹಳ ಗಂಭೀರವಾಗಿ ನಾವು ಇದನ್ನು ಅರ್ಥ ಮಾಡಿಕೊಳ್ಬೇಕು, ಇದನ್ನು ವಿಮರ್ಶೆ ಮಾಡಿಕೊಳ್ಬೇಕು. ಮನುಷ್ಯನು ಮಾಡಿದಂತಹ ದಾನ ಆಗಲಿ ಧರ್ಮ ಆಗಲಿ ಅಥವಾ ಪಾಪಗಳಾಗಲಿ ಪುಣ್ಯಗಳಾಗಲಿ ಇವೆಲ್ಲವೂ ನಮಗೆ ಹೇಗೆ ಪರಿಣಾಮ ಬೀಳುತ್ತದೆ ಎಂಬುದಕ್ಕೆ ಈ ಕಥೆ ಅಂತೇಳುವಂಥದ್ದು ಅಥವಾ ಈ ಸಂದರ್ಭ ಅಂತೇಳುವಂಥದ್ದು ಬಹಳ ಬಹಳ ಮುಖ್ಯವಾಗುತ್ತದೆ. ಅಲ್ಲಿ ಯಮಧರ್ಮ ಹೇಳ್ತಾನೆ, ತಪೋಧನನೇ ನೀನು ಪತಂಗಿಗಳ ಅಂದರೆ ಚಿಟ್ಟೆಗಳ ಪೃಷ್ಠಭಾಗಕ್ಕೆ ಹುಲ್ಲಿನ ಕಡ್ಡಿಯಿಂದ ಚುಚ್ಚಿ ತೊಂದರೆ ಪಡಿಸಿದ್ದೇ ಇಂದು ನೀನು ಅನುಭವಿಸುತ್ತಿರುವಂಥ ಈ ಯಾತನೆಗೆ ಅಥವಾ ಈ ಶಿಕ್ಷೆಗೆ ಅದು ಕಾರಣವಾಗಿದೆ. ಅದಕ್ಕಾಗಿ ನಾನು ಆ ಶಿಕ್ಷೆಯನ್ನು ವಿಧಿಸಿದ್ದೇನೆ. ನೀನು ನಿರಂತರವಾದಂಥ ಯಾತನೆಗೆ ಕಾರಣವಾಗಿದೆ. ಧರ್ಮ ರಹಸ್ಯವೇನೆಂದರೆ ಅಲ್ಲಿ ಹೇಳ್ತಾನೆ ಯಮಧರ್ಮರಾಜ, ಧರ್ಮ ರಹಸ್ಯ ಏನು ಅಂತ. ನಾವು ಅಣಿಮಾಂಡವ್ಯನಿಗೆ ಧರ್ಮರಾಜ ಇಲ್ಲಿ ಹೇಳಿದರೂ ಕೂಡ ಆ ಧರ್ಮ ರಹಸ್ಯವನ್ನು ನಾವು ಮನನ ಮಾಡಬೇಕು. ನಾವು ಮುಂದೆ ಜೀವನದಲ್ಲಿ ಏನಾದರೂ ವ್ಯವಹಾರವನ್ನು ಮಾಡಬೇಕಾದ್ರೆ ಇದನ್ನು ನಾವು ನೆನಪಿಟ್ಟುಕೊಂಡು ಮಾಡಬೇಕು. ಏನು ಧರ್ಮರಾಜ ಅಲ್ಲಿ ಹೇಳ್ತಾನೆ, ದಾನ ಮಾಡಿದ ವಸ್ತುವು ಅತ್ಯಂತ ಅಲ್ಪವಾದರೂ ಅದರ ಫಲವು ಅನಂತವಾಗುವಂತೆ. ನಾವು ಸತ್ಪಾತ್ರರಿಗೆ ದಾನ ಮಾಡಿದ್ದು ನಾವು ಯಾಕೆ ಸಣ್ಣ ವಿಚಾರವಿರ್ತದೆ, ಆದರೆ ಅದರ ಫಲ ಅಂತ ಹೇಳುವಂಥದ್ದು ಅನಂತವಾಗಿರ್ತದೆ.
ನಮಗೆ ಅದು ಸಣ್ಣದಂತ ಕಂಡ್ರು ಅದು ಬೇಕಾದವನಿಗೆ ಅಗತ್ಯ ಇದ್ದವನಿಗೆ ಅದು ವಿಶೇಷವಾಗಿ ಅದು ಪ್ರಯೋಜನಕ್ಕೆ ಬರ್ತದೆ, ವಿಶೇಷವಾದಂತಹ ಫಲವನ್ನು ಕೊಡ್ತದೆ. ಹಾಗೆ ಪ್ರತಿಫಲವು ಅದು ನೂರ್ಮಡಿಯಾಗಿ ಬಹಳ ದುಃಖಕ್ಕೆ ಕಾರಣವಾಗ್ತದೆ. ಯಾವುದು? ನಾವು ಮಾಡಿದ ಯಾವುದಾದ್ರೂ ಪಾಪ ಅಂತೇಳುವಂಥದ್ದು. ಹಾಗೆ ಅಣಿಮಾಂಡವನಿಗೆ ಯಮಧರ್ಮನ ಉತ್ತರದಿಂದ ಸಮಾಧಾನವಾಗಲಿಲ್ಲ, ಅವನಿಗೆ ಪತಂಗಿಗಳಿಗೆ ತೊಂದರೆ ಪಡಿಸಿದ್ದಂತಹ ಸ್ಮರಣೆಯೂ ಅವನಿಗಿರಲಿಲ್ಲ. ಅವನು ಮತ್ತೆ ಪುನಃ ಅಲ್ಲಿ ಯಮಧರ್ಮರಾಜನನ್ನು ಪ್ರಶ್ನೆ ಮಾಡ್ತಾನೆ, ಯಮಧರ್ಮ ನೀನೀಗೆ ಹೇಳಿದಂತಹ ಪಾಪ ಕರೆಯವನು ನಾನು ಯಾವಾಗ ಮಾಡಿದೆ? ಅದನ್ನಾದರೂ ನನಗೆ ಸ್ವಲ್ಪ ನೆನಪು ಮಾಡಿಕೊಡು, ಅದನ್ನು ನನಗೆ ವಿಚಾರವನ್ನು ಹೇಳು. ಆಗ ಯಮಧರ್ಮ ಹೇಳ್ತಾನೆ, ನೀನು ಸಣ್ಣ ಮಗುವಾಗಿದ್ದಾಗ ಬಾಲಕನಾಗಿದ್ದಾಗ ಮಾಡಿತ್ತು. ಯಾಕಂದರೆ ಅಂತಹ ಕಾರ್ಯಗಳನ್ನೆಲ್ಲ ಮಾಡುವಂಥದ್ದು ಮಕ್ಕಳು, ದೊಡ್ಡವರೆಲ್ಲ ಅಂಥದ್ದಕ್ಕೆ ಪುರುಸೊತ್ತು ಸಿಕ್ಕುವುದಿಲ್ಲ, ಮಾಡಲಿಕ್ಕೂ ಅವರಿಗೆ ಮನಸ್ಸು ಬರುವುದಿಲ್ಲ. ಇಂತಹ ಪತಂಗಿಗಳ ಪೃಷ್ಠಭಾಗಕ್ಕೆ ಚುಚ್ಚುವಂಥದ್ದು ಇದೆಲ್ಲ ಮಕ್ಕಳು ಮಾಡುವಂಥ ಕಾರ್ಯ, ಅದನ್ನೇ ಇಲ್ಲಿ ಹೇಳ್ತಾನೆ. ಹಾಗಾದರೆ ನೀನು ಮಾಡಿದ ಅಪರಾಧ ಆಗಿರುತ್ತದೆ. ಹಾಗಾದರೆ ಯಮರಾಜ, ಮನುಷ್ಯರು ಹುಟ್ಟಿದ ಇಲ್ಲಿ ಅಣಿಮಾಂಡವ ಮಹರ್ಷಿಗೆ ಬಹಳ ಕೋಪ ಬರ್ತದೆ. ಮಕ್ಕಳಂತೇಳಿದರೆ ಅವರಿಗೆ ಬುದ್ಧಿ ಇರುವುದಿಲ್ಲ, ಬುದ್ಧಿ ಇರುವಂಥ ಸಂದರ್ಭದಲ್ಲಿ ಏನೋ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಅದಕ್ಕಾಗಿ ಯಮಧರ್ಮರಾಜ ಈ ರೀತಿಯಾದಂಥ ಶಿಕ್ಷೆ ಕೊಟ್ಟರೆ ಮುಂದೆ ಭೂಲೋಕದಲ್ಲಿ ಹುಟ್ಟುವಂಥ ಮನುಷ್ಯರೆಲ್ಲರೂ ಕೂಡ ಪಡಬಾರದ ಯಾತನೆಯನ್ನು ಪಡಬೇಕಾಗ್ತದೆ, ಬಹಳಷ್ಟು ಕಷ್ಟವನ್ನು ಪಡಬೇಕಾಗುತ್ತದೆ ಎಂಬುದನ್ನು ಅರಿತುಕೊಂಡು ಅಲ್ಲಿ ಯಮಧರ್ಮರಾಜನಿಗೆ ಇಲ್ಲಿ ಉತ್ತರವನ್ನು ಕೊಡ್ತಾನೆ. ಯಮಧರ್ಮರಾಜ, ಮನುಷ್ಯರು ಹುಟ್ಟಿದ 12 ವರ್ಷಗಳ ಪರ್ಯಂತರವಾಗಿ ಯಾವುದೇ ಕಾರ್ಯ ಮಾಡಿದರೂ ಅದು ಅಧರ್ಮ ಕಾರ್ಯವೆನಿಸುವುದಿಲ್ಲ. ಯಾಕೆಂದರೆ ಮಕ್ಕಳಿಗೆ ಆ ವಿಚಾರವೇ ತಿಳಿದಿರುವುದಿಲ್ಲ, ಆ ವಯಸ್ಸಿನವರಿಗೆ ಆ ಬಾಲಕರಿಗೆ ದಿಕ್ಕು ದೆಸೆಗಳು ಎಂದೂ ಇರುವುದಿಲ್ಲ, ಕರ್ತವ್ಯ ಅಕರ್ತವ್ಯ ಅಂತೇಳುವಂಥ ಜ್ಞಾನವೂ ಇರುವುದಿಲ್ಲ. ಮೇಲಾಗಿ ನಾನು ಅನುಭವಿಸುತ್ತಿರುವ ಶಿಕ್ಷೆಯು ತಪ್ಪಿಗೆ ಅನುಗುಣವಾದ ಶಿಕ್ಷೆಯಿದೆಂದು ಖಂಡಿತವಾಗಿಯೂ ಹೇಳಲು ಸಾಧ್ಯ ಇಲ್ಲ. ಏನೋ ಒಂದು ಸಣ್ಣ ಕಾರ್ಯಕ್ಕೆ ಈ ರೀತಿಯಾದಂಥ ಘೋರ ಮರಣದಂಡನೆ ಶಿಕ್ಷೆ, ಮರಣದಂಡನೆ ಶಿಕ್ಷೆ ಮಾತ್ರವಲ್ಲ, ಆ ರೀತಿಯಾದಂತಹ ಶೂಲಕ್ಕೆ ಏರಿಸಿದಂತಹ ಶೂಲ ನನ್ನ ದೇಹವನ್ನು ಹೊಕ್ಕು ಇಂದು ನಿರಂತರವಾಗಿ ನಾನು ಬಾಧೆ ಪಡುವಂತಹ ಈ ಮಹಾ ಕಷ್ಟ ಅಂತೇಳುವಂಥದ್ದು ಸಹಿಸಿಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ಇಂತಹ ಘೋರವಾದ ಶಿಕ್ಷೆಯನ್ನು ನೀನು ವಿಧಿಸಿದ್ದು ಬಹಳ ತಪ್ಪು. ಹಾಗಾಗಿ ಬಾಲ್ಯದಲ್ಲಿ ತಿಳಿಯದೇ ಮಾಡಿದಂತಹ ಅಲ್ಪ ಅಪರಾಧಕ್ಕಾಗಿ ನಿರಂತರ ಯಾತನೆಯನ್ನು ನಾನೀಗ ಅನುಭವಿಸಬೇಕಾಯಿತು, ಇದನ್ನು ನಾನು ಅನುಭವಿಸಬೇಕೇ? ಅಷ್ಟಾಗಿ ನೀನು ಸ್ವಲ್ಪ ಆಲೋಚನೆ ಮಾಡಬೇಕು. ನೀನು ಕೊಟ್ಟಂತಹ ಶಿಕ್ಷೆ ಯಾರು? ಬ್ರಾಹ್ಮಣವಧೆ, ಒಬ್ಬ ಬ್ರಾಹ್ಮಣನನ್ನು ಶೂಲಕ್ಕೇರಿಸಿ ಬ್ರಹ್ಮಹತ್ಯಾ ದೋಷವನ್ನು ಉಂಟು ಮಾಡುವಂಥದ್ದು. ಬ್ರಾಹ್ಮಣ ವಧೆಯು ಉಳಿದ ಪ್ರಾಣಿಗಳ ವಧೆಗಿಂತಲೂ ಹೆಚ್ಚು ಪಾಪಕರವೆಂಬ ಅಂಶವು ನಿನಗೆ ತಿಳಿಯದೇ ಹೋಯಿತೆ. ಆದ್ದರಿಂದ ವಿವೇಚನೆಯಿಲ್ಲದ ಮಾಡಿದ ಕಾರ್ಯಕ್ಕಾಗಿ ನೀನು ಮಾನವನಾಗಿ ಹುಟ್ಟಬೇಕು. ನಾನು ಹೇಳಿದೆ ಯಮಧರ್ಮನಿಗೆ ಬಂದ ಶಾಪ. ಹಾಗಾದರೆ ಯಮಧರ್ಮರಾಜನಿಗೆ ಯಾಕೆ ಶಾಪ ಬಂತು ಅಂದರೆ, ಒಬ್ಬ ತಪಸ್ವಿಯಾದವನು ತನ್ನ ಬಾಲ್ಯದಲ್ಲಿ ಒಂದು ಮಾಡಿದಂಥ ಯಾವುದೋ ಒಂದು ಸಣ್ಣ ಕಾರ್ಯಕ್ಕಾಗಿ ಈ ರೀತಿಯಾದಂಥ ಘೋರವಾದಂಥ ಶಿಕ್ಷೆಯನ್ನು ವಿಧಿಸಿದ್ದಕ್ಕಾಗಿ ಇಲ್ಲಿ ಆ ಮಾಂಡವ್ಯ ಮಹರ್ಷಿಯು ಯಮಧರ್ಮನಿಗೆ ಶಾಪವನ್ನು ಕೊಡ್ತಾನೆ. 4ನೇ ವರ್ಣದವರಲ್ಲಿ ನೀನು ಹೋಗಿ ಭೂಲೋಕದಲ್ಲಿ ಹುಟ್ಟಬೇಕು. 4ನೇ ವರ್ಣ ಅಂದರೆ ಬ್ರಾಹ್ಮಣ, ವೈಶ್ಯ, ಕ್ಷತ್ರಿಯ, ಶೂದ್ರ. ಹೀಗೆ ಆ 4ನೇ ವರ್ಣದವರ ಹೊಟ್ಟೆಯಲ್ಲಿ ಬಸುರಿನಲ್ಲಿ ನೀನು ಹುಟ್ಟಿ ಬರಬೇಕು. ಮಾತ್ರವಲ್ಲ, ಇಂದಿನಿಂದ ನಾನು ನೂತನವಾದಂಥ ಒಂದು ನಿಯಮ, ಶಾಪವನ್ನು ಕೊಡುವುದು ಬೇರೆ, ಮತ್ತು ಎರಡನೆಯದಾಗಿ ಅಲ್ಲಿ ಯಮಧರ್ಮರಾಜನಿಗೆ ಒಂದು ನಿಯಮವನ್ನು ವಿಧಿಸ್ತಾನೆ. ಯಾವ ನಿಯಮ ಅಂದರೆ, ಇಂದಿನಿಂದ ನಾನು ನೂತನವಾದಂಥ ನಿಯಮವನ್ನು ಮಾಡುವೆನು, ಅದನ್ನು ನೀನು ಮಾನ್ಯ ಮಾಡಬೇಕು, ಅದನ್ನು ಮುಂದೆ ನೀನು ಜಾರಿಗೆ ತರಬೇಕು. ಹೇಗೆ? ಇನ್ನು ಮುಂದೆ 14 ವರ್ಷದೊಳಗೆ ಬಾಲಕರು ಮಾಡಿದ ಅಪರಾಧಗಳನ್ನು ಅಧರ್ಮವೆಂದು ಪರಿಗಣಿಸಲಾಗುತ್ತದೆ. ನೋಡಿ, ಈಗ ನಮ್ಮ ಶಿಕ್ಷೆ ವಿಧಿಸುವಾಗಲೂ ಅಷ್ಟೇ, ನಾವು ಬಾಲ ಅಪರಾಧಿಗಳು ಅಂತ ಹೇಳ್ತೇವೆ. ಆ 14 ವರ್ಷದ ಒಳಗಿನ ಮಕ್ಕಳಿಗೆ ದೊಡ್ಡವರಿಗೆ ಕೊಟ್ಟಂಥ ಶಿಕ್ಷೆಯಲ್ಲಿ, ಯಾಕಂದರೆ ಅವರು ತಿಳಿಯದೆ ಮಾಡಿದ್ದು, ಬಾಲಕರು ಅಂತೇಳಿ. ಅದನ್ನೇ ಇಲ್ಲಿ ಯಮಧರ್ಮರಾಜನಿಗೆ ಇಲ್ಲಿ ಮಹರ್ಷಿ ಹೇಳ್ತಾನೆ, ಆ 14 ವರ್ಷದ ಒಳಗಿನ ಮಕ್ಕಳಿಗೆ ಏನಾದರೂ ತೊಂದರೆ ಮಾಡಿದರೆ, ಅನ್ಯಾಯ ಮಾಡಿದರೆ ಅದಕ್ಕೆ ನೀನು ಶಿಕ್ಷೆಯನ್ನು ವಿಧಿಸಬಾರದು. ಹಾಗೆ 14 ವರ್ಷಗಳು ತುಂಬಿದ ನಂತರ ಮಾಡಿದ ಅಪರಾಧವು ಮಾತ್ರ ಅದು ಪಾಪವೆನಿಸುವುದು. ಮಾತ್ರವಲ್ಲದೆ ಅಂತಹ ಪಾಪಕ್ಕೆ ನೀನು ಶಿಕ್ಷೆಯನ್ನು ವಿಧಿಸಲಿಕ್ಕೆ ಸಮರ್ಥನಿದ್ದಿ, ಯೋಗ್ಯನಿದ್ದಿ. ಹಾಗಾಗಿ ಅಣಿಮಾಂದ್ಯವನು ಯಮಧರ್ಮನ ಸ್ಥಾನದಲ್ಲಿ ಅಲ್ಲಿಂದ ನಿರ್ಗಮಿಸುವಂಥದ್ದು. ತನಗೆ ಆದಂಥ ಕಷ್ಟಕ್ಕೆ ಕಾರಣ ಏನು ಅಂತ ತಿಳ್ಕೊಂಡ
ಆ ಕಷ್ಟಕ್ಕೆ ಸಣ್ಣದಾದಂತಹ ಒಂದು ವಿಚಾರ ಅಂತ ತಿಳಿದು ತನಗೆ ನೀಡಿದ ಘೋರ ಶಿಕ್ಷೆಯು ಬಾಲ ಅಪರಾಧ ಅಂತ ತಿಳಿದ ಕಾರಣ ಅವೆಲ್ಲವನ್ನು ರದ್ದುಪಡಿಸಿ ಯಮಧರ್ಮರಾಜನ ಮುಂದೆ 14 ವರ್ಷದ ಒಳಗಿನ ಮಕ್ಕಳು ಮಾಡಿದಂತಹ ಅಪರಾಧಕ್ಕೆ ಶಿಕ್ಷೆಯನ್ನು ವಿಧಿಸಬಾರದು ಎಂಬ ಕಟ್ಟಳೆಯನ್ನು ನಿಯಮವನ್ನು ಮಾಡಿ ಆತನಿಗೆ ಭೂಲೋಕದಲ್ಲಿ ಹುಟ್ಟುವಂತೆ ಶಾಪವನ್ನು ಕೊಟ್ಟು ಅಲ್ಲಿ ನಿರ್ಗಮಿಸುವಂಥದ್ದು. ಇದರಿಂದ ಯಮಧರ್ಮರಾಜ ಮುಂದೆ ಆತನ ಶಾಪಕ್ಕೆ ತುತ್ತಾಗಿ ಮುಂದೆ ದ್ವಾಪರ ಯುಗದಲ್ಲಿ ಮಹಾಭಾರತದ ಕಾಲದಲ್ಲಿ ಆತ 4ನೇ ಯೋನಿಯಾದಂತಹ ಶೂದ್ರ ಯೋನಿಯಲ್ಲಿ ಆತ ವಿದುರನೆಂಬಂತಹ ಹೆಸರಿನಿಂದ ಯಮಧರ್ಮರಾಜ ಅಲ್ಲಿ ಹುಟ್ಟಿ ಬರ್ತಾನೆ. ಆತನೇ ಮುಂದೆ ಧರ್ಮಾತ್ಮನಾಗ್ತಾನೆ, ಪಾಂಡವರಿಗೆ ಯೋಗ್ಯವಾದಂತಹ ಸಲಹೆಯನ್ನು, ಹಾಗೆ ಧೃತರಾಷ್ಟ್ರ ಭೂಪತಿಗೆ ವಿದುರ ನೀತಿ ಅಂತ ಹೇಳುವಂಥ ಒಂದು ವಿಶೇಷವಾದಂಥ ನೀತಿಯನ್ನು ಕೂಡ ತಿಳಿಯುವಂಥದ್ದು ಹೇಳುವಂಥದ್ದು ಎಲ್ಲರಿಗೂ ಗೊತ್ತುಂಟು. ಹಾಗಾಗಿ ಈ ಕಥೆಯಿಂದ ನಾವು ತಿಳ್ಕೊಳ್ಬೇಕು ಏನಂದರೆ, ಮುಖ್ಯವಾಗಿ ನಾವು ಧರ್ಮಯುತವಾಗಿದ್ದಾಗ ನಮಗೆ ಆ ಭಗವಂತನ ಶ್ರೇಷ್ಠತೆ ನಮಗೆ ಲಭ್ಯವಾಗ್ತದೆ, ಆತನ ಅನುಗ್ರಹಕ್ಕೆ ನಾವು ಪಾತ್ರರಾಗಬಹುದು ಅಂತ ನಾವು ತಿಳಿದುಕೊಳ್ಳುತ್ತಾ ಎಲ್ಲರೂ ಕೂಡ ಇದನ್ನು ಅನುಸರಿಸಿ ಎಂಬುದನ್ನು ಹೇಳುತ್ತಾ ನಾನು ವಿರಮಿಸ್ತಾ ಇದ್ದೇನೆ. ಓಂ ತತ್ಸತ್.